ಪ್ರೀತಿಯ ಸ್ನೇಹಿತರೆ ಶಿಕ್ಷಣ ಮಾರ್ಗದರ್ಶಿಯ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನಮ್ಮೊಂದಿಗೆ ಇರಿ ಅಂತ ಕೇಳ್ಕೊಳ್ತಾ ಕೃಷ್ಣೇಗೌಡನ ಆನೆ ದೀರ್ಘ ಅಧ್ಯಾಯದ ಕೊನೆಯಲ್ಲಿ ಬರ್ತಕ್ಕಂಥ ಎರಡು ಅಂಕಗಳ ಪ್ರಶ್ನೆಗಳಿಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಲು ಪ್ರಯತ್ನ ಪಟ್ಟಿದ್ದೇವೆ. ಎರಡು ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಮರೆ ಒಂದು ವಾಕ್ಯ ನೀವು ಉತ್ತರಿಸಬಾರ್ದು, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು. ಮೊದಲೇ ಪ್ರಶ್ನೆ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಇದಕ್ಕೆ ಉತ್ತರ, ಮನೆಯ ಬಳಿ ಯಾರಾದರೂ ಬಂದಾಗ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ಬಂದವರಿಗೆ ಏನು ಅಂತ ಕರೆಯಬೇಕು ಎಂದು ತಿಳಿಯದಿದ್ದಾಗ ಒಂದೆರಡು ಸಾರಿ ಕೆಮ್ಮಿದರೆ ತೊಂದರೆಗಳು ಇರುವುದಿಲ್ಲ. ಆದ್ದರಿಂದ ಈ ಸಂದರ್ಭದ ಸನ್ನಿವೇಶದಲ್ಲಿ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳುತ್ತಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಇದು ಎರಡನೇ ಪ್ರಶ್ನೆ, ಕೃಷ್ಣೇಗೌಡನ ದೀರ್ಘ ಅಧ್ಯಾಯದ ಪಾಠದ ಕೊನೆಯಲ್ಲಿ ಬರ್ತಕ್ಕಂತ ಎರಡನೇ ಪ್ರಶ್ನೆ. ಅದಕ್ಕೆ ಉತ್ತರ, ಏನೋ ಇನಾಮು ಕೇಳಲೋ ಅಥವಾ ಚಂದಾ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ದುರ್ಗಪ್ಪ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಸ್ನೇಹಿತರೆ, ಕೆಳಗಡೆ ಏನು ಬಾಟಮ್ ಅಲ್ಲಿ ನಾವು ಹಳದಿ ಅಕ್ಷರದಲ್ಲಿ ಕೊಟ್ಟಿದ್ದೀವಿ, ಅಧ್ಯಾಯ ಒಂದು ಪುಟ 151 ಪ್ಯಾರಾ 4 ಇದರಲ್ಲಿ ಈ ಉತ್ತರವನ್ನ ತಾವು ನೋಡಬಹುದು. ಮೂರನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಅದಕ್ಕೆ ಉತ್ತರ, ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗುಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನ ಜನಗಳ ನಡುವೆಯೇ, ಹಾಗಾಗಿ ಅದಕ್ಕೆ ಕಾಡಿನ ಬಗೆಯಾಗಲಿ ಕಾಡಿನಲ್ಲಿ ಇರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಈ ಉತ್ತರವನ್ನು ನೀವು ಕೃಷ್ಣೇಗೌಡರ ಆನೆ ಅಧ್ಯಾಯ 2 ಪುಟ 153 ಪ್ಯಾರಾ 1ರಲ್ಲಿ ನೋಡಬಹುದು. ನಾಲ್ಕನೇ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೀಲಾಯುಧನನ್ನು ಸಾಕಲು ತ್ರಾಸಾದುದೇಕೆ? ಮಠದವರು ಮಾವುತ ವೀಲಾಯುಧನನ್ನು ಸಾಕುವುದು ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು. ಅವನು 24 ಗಂಟೆಯೂ ಕುಡದೇ ಇರುತ್ತಿದ್ದ, ದುರ್ನಡತೆಯುಳ್ಳವನಾಗಿದ್ದು ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಐದನೇ ಪ್ರಶ್ನೆ, ಆನೆ ಸಾಕೋದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಇದಕ್ಕೆ ಉತ್ತರ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ತ ಮಾರ್ಗ ಎಂದು ಜನರ ನಂಬಿಕೆಯಾಗಿತ್ತು. ಆರನೇ ಪ್ರಶ್ನೆ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಇದಕ್ಕೆ ಉತ್ತರ, ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು
ಹಸಿ ಹುಲ್ಲು ಹಿಂಡಿ ಬೆಲ್ಲ ಮತ್ತು ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಜಬರ್ದಸ್ತಾಗಿ ಸಾಕಿದ. ಏಳನೇ ಪ್ರಶ್ನೆ, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಏಕೆ ಉತ್ತರ, ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದದ್ದನ್ನು ನೆಡುತ್ತಿರುವುದು ಕಾರಣ ಎಂದು ಪ್ರಕಾಶ್ ಹೇಳಿದ. ಎಂಟನೇ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು? ಪಿಡಬ್ಲ್ಯೂಡಿನವರು, ಕರೆಂಟ್ನವರು ಹಾಗೂ ಟೆಲಿಫೋನ್ದವರು, ಈ ಮೂರು ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮಿಗಳು. ಒಂಬತ್ತನೇ ಪ್ರಶ್ನೆ, ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮ್ಯಾಲೋರ್ನ ಕೆಳಕಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ? ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಇನ್ನೊಂದು ಸಾರಿ ಮತ್ತೇನಿಲ್ಲ, ಲಾಕಪ್ಪಿಗೆ ಹಾಕಿಸಿಬಿಡ್ತೀನಿ, ಏನಂತ ತಿಳ್ಕೊಂಡಿದೀಯಾ ಎಂದು ನಾಗರಾಜ್ ದುರ್ಗಪ್ಪನ ಮೇಲೆ ರೇಗಿದನು. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಶರಾಬಿನ ನಶೆಯಲ್ಲಿದ್ದ ವೇಲಾಯುಧ ಹಿಂದೂ ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ಉರುಳಿಸಲು ಹೇಳಿದ. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಅಷ್ಟೇ ಉರುಳದೆ ಅದರ ಸಂಗಡ ಲಾರಿಯೂ ಉರುಳಿ ಬಿತ್ತು. ಡ್ರೈವರ್ ಕ್ಯಾಬಿನಲ್ಲಿಟ್ಟಿದ್ದ ಮಣಭಾರದ ಲಾರಿ ಜಾಕ್ ಬಪ್ಪನೆ ಡ್ರೈವರ್ನ ಬುರುಡೆ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಹೋಯಿತು. ಇದಕ್ಕೆ ಆನೆ ಕಾರಣವಲ್ಲ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಏನ್ ಸ್ವಾಮಿ, ಸಾಯೋದಕ್ಕೆ ಹೆದರೋಣ ನಾನು ಅಂತ ತಿಳ್ಕೊಂಡ್ರ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳಾದ್ರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನ ನೋಡಿದಿರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದಿನ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ಹೀಗೆ ವಿವರಿಸಿದನು. ಹನ್ನೆರಡನೇ ಪ್ರಶ್ನೆ, ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಇದಕ್ಕೆ ಉತ್ತರ, ಅಯ್ಯೋ ಯಾವೋ ಮದುವೆ ಮನೆ ಕಾಗದ ಸಾರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಹೇಳಿದ. ಹದಿಮೂರನೇ ಪ್ರಶ್ನೆ, ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬರ್ ಇರುಸುಮುರುಸಿನಿಂದ ಏನು ಹೇಳಿದನು? ಇದಕ್ಕೆ ಉತ್ತರ, ಹೋಗ್ಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತೆ. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬರ್ ಇರುಸುಮುರುಸಿನಿಂದ ಹೇಳಿದ ಮಾತಿದು. ಹದಿನಾಲ್ಕನೇ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು? ಉತ್ತರ, ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸಾರ್, ಅವಕ್ಕೆ ತಲೆ ಕಟ್ಟು ಕಂಡ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ನಲ್ಲ, ಮೇಜು ಕುರ್ಚಿ ಕಾಲ್ಗೆಲ್ಲ ಕಚ್ಚುತ್ತವೆ. ಹೀಗೆ
ಪುಟ್ಟಯ್ಯ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಹೇಳಿದನು. 15ನೇ ಪ್ರಶ್ನೆ, ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ನಿಮ್ಮ ನೌಕರರು ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ, ಇನ್ನು ಮೇಲೆ ನಾಯಿ ಕೊಂದರೆ ಅದರ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ, ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ತಿಳಿಯುತ್ತದೆ ಎಂದು ನಿರೂಪಕರು ಖಾನ್ ಸಾಬರಿಗೆ ಸಲಹೆ ನೀಡಿದರು. 16ನೇ ಪ್ರಶ್ನೆ, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಉತ್ತರ, ಅದೇನ್ ಮಾಡುತ್ತೆಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ಟಿರಲ್ಲಯ್ಯ. ಬಾಯಿಲ್ದೋರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ಲವೇನಯ್ಯ ಎಂದು ನಿರೂಪಕರ ಪ್ರತಿಕ್ರಿಯೆ ಆಗಿತ್ತು. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಲೋಡ್ ಲಾರಿಯಷ್ಟು ದಿಂಬಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಅಬ್ಬಾಸ್ಗೆ ಬೀಡಿ ಸೇದಬೇಕೆಂಬ ಆಸೆಯಾಯಿತು. ಸ್ವಲ್ಪ ಹೊತ್ತು ಲಾರಿಯ ಸ್ಟೇರಿಂಗ್ ಅನ್ನು ಕ್ಲೀನರ್ ಕೃಷ್ಣನಿಗೆ ಹಿಡಿದುಕೊಳ್ಳಲು ಕೊಟ್ಟು ಡ್ರೈವರ್ ಅಬ್ಬಾಸ್ ಬೀಡಿ ತೆಗೆದು ಬಾಯಲ್ಲಿಟ್ಟು ಒಂದು ದಮ್ ಎಳೆಯಬೇಕೆನ್ನುವಷ್ಟರಲ್ಲಿ ಲಾರಿಯು ಒಂದು ದೊಡ್ಡ ಮರದ ಕಡೆಗೆ ನುಗ್ಗಿತ್ತು. ಅದನ್ನರಿತ ಅಬ್ಬಾಸ್ ಸ್ಟೇರಿಂಗ್ ಬಿಡಲು ಕೃಷ್ಣನಿಗೆ ಹೇಳಿದರೂ ಅವನು ಬಿಡಲಿಲ್ಲದಿರುವುದು ಅಬ್ಬಾಸ್ಗೆ ಏನೂ ತಿಳಿಯದೇ ಹೋಗಿ ಲಾರಿಯ ಬ್ರೇಕ್ ಹಾಕಬೇಕು ಎನ್ನುವುದನ್ನು ಸಹ ಅವ ಮರೆತಿದ್ದ. ಲಾರಿಯು ಮರಕ್ಕೆ ಡಿಕ್ಕಿ ಹೊಡೆದು ಲಾರಿಯಲ್ಲಿದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ಗೆ ನುಗ್ಗಿದ್ದರಿಂದ ಮರ ಮತ್ತು ದಿಮ್ಮಿಗಳ ಮಧ್ಯೆ ಸಿಲುಕಿದ್ದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಇಬ್ಬರು ಸ್ಥಳದಲ್ಲೇ ಸಾವಿಗೀಡಾದರು. ಪ್ರಶ್ನೆ 18, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಏಕೆ ಕೃಷ್ಣೇಗೌಡರಿಗೆ ಹೇಳಲಾಗಲಿಲ್ಲ? ಏಕೆಂದರೆ ಆ ಸಮಯದಲ್ಲಿ ಆನೆ ಮತ್ತು ವೇಲಾಯುಧ ಇಬ್ಬರು ಸೇವೇಗೌಡರ ಸಾಮಿಲ್ನಲ್ಲಿ ರಾತ್ರಿ ವೇಳೆ ಕಳ್ಳನಾಟ ಸಾಗಿಸುವ ಕೆಲಸದಲ್ಲಿ ತೊಡಗಿದ್ದರು. ಇದು ಕಳ್ಳತನದ ವ್ಯವಹಾರವಾದ್ದರಿಂದ ಅವರಿಬ್ಬರ ಸಾವಿಗೆ ಆನೆ ಕಾರಣವೆಂದು ಹೇಳಲಾಗಲಿಲ್ಲ. ಪ್ರಶ್ನೆ 19, ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಇದಕ್ಕೆ ಉತ್ತರ, ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು, ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿದ್ರೊಳಗೆ ಎಂಥ ಪುಂಡು ಆನೆಯಾದರೂ ಸೆರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತೆಂದು ವೇಲಾಯುಧನ ಅಪ್ಪ ಅವನಿಗೆ ತಿಳಿಸಿದ್ದ. ಪ್ರಶ್ನೆ 20, ಅರಣ್ಯ ಇಲಾಖೆಯವರು ನಾಗರಾಜರ ಕುರಿತು ಏನೆಂದು ಜಾಹೀರಾತು ನೀಡಿದರು? ಇದು ಕಡೆಯ ಪ್ರಶ್ನೆ. ಇದು ಮೇಲಾಧಿಕಾರಿಗಳು, ಮನೆಯವರು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿ ಇದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದು ಎಂದು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಫೋಟೋ ಸಮೇತ ಜಾಹೀರಾತು ನೀಡಿದರು.